ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ ಪೇಶ್ವೆ ಯಾರು ಸರಿಯಾದ ಉತ್ತರ ಆಪ್ಷನ್ ಒಂದು ಎರಡನೇ ಬಾಜಿರಾವ್ ಬೆಸ್ಸಿನ್ ಒಪ್ಪಂದವು ಡಿಸೆಂಬರ್ ಮೂವತ್ತೊಂದು ಸಾವಿರದ ಎಂಟುನೂರ ಎರಡರಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಎರಡನೇ ಬಾಜಿರಾವ್ ನಡುವೆ ಆಗುತ್ತದೆ ಈ ಕೆಳಗಿನ ಯಾವ ರೇಖಾಂಶ ಭಾರತದ ಮಧ್ಯದಲ್ಲಿ ಹಾದು ಹೋಗುತ್ತದೆ ಎಂಬತ್ತೆರಡು ಒಂದು ಬೈ ಎರಡು ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಮಧ್ಯದಲ್ಲಿ ಹಾದು ಹೋಗುತ್ತದೆ ರೈತವಾರಿ ಪದ್ಧತಿ ಎಂದರೇನು ರೈತವಾರಿ ಪದ್ಧತಿ ಎಂದರೆ ಭೂಮಿಯನ್ನು ಅಳತೆ ಮಾಡಿ ಭೂಮಿಯ ಫಲವತ್ತತೆ ನೀರಾವರಿ ಅನುಕೂಲಗಳನ್ನು ಗಮನಿಸಿ ಕಂದಾಯ ನಿಗದಿ ಮಾಡುವುದು ರೈತವಾರಿ ಪದ್ಧತಿ ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ಸಾಗುವಳಿ ಮಾಡುವ ಭೂಮಿಯ ತೆರಿಗೆ ಪಾವತಿಯ ವಿಭಿನ್ನ ಪದ್ಧತಿಗಳಲ್ಲಿ ಪ್ರಮುಖವಾದದ್ದು ಈ ರೈತವಾರಿ ಪದ್ಧತಿ ಬಾರಾಮಹಲ್ ಜಿಲ್ಲೆಯಲ್ಲಿ ಆಗಿನ ಆಡಳಿತ ಆಡಳಿತಾಧಿಕಾರಿಯಾದಂತಹ ಕ್ಯಾಪ್ಟನ್ ಅಲೆಕ್ಸಾಂಡರ್ ಜಾರಿ ಮಾಡಿದ ಹಲವಾರು ಭೂ ಸುಧಾರಣಾ ನಿಯಮ ನಿಯಮಾವಳಿಗಳನ್ನು ಅನುಸರಿಸಿ ಆಗಿನ ಮದ್ರಾಸ್ನ ಗವರ್ನರ್ ಆದಂತಹ ಸರ್ ಥಾಮಸ್ ಮುನ್ರೋ ಚಾಲ್ತಿಗೆ ಚಾಲ್ತಿಗೆ ತಂದಂತಹ ಪದ್ಧತಿ ಈ ರೈತವಾರಿ ಪದ್ಧತಿಯಾಗಿದೆ ದೆಹಲಿ ಸುಲ್ತಾನರ ಕಾಲದಲ್ಲಿದ್ದ ಸಹನ್ ಇ ಮಂಡಿ ಎಂಬ ಉನ್ನತಾಧಿಕಾರಿಯನ್ನ ಡ್ಯಾಶ್ಗಾಗಿ ನೇಮಿಸಲಾಗುತ್ತಿತ್ತು ಸಹನ್ ಇ ಮಂಡಿ ಎಂಬ ಉನ್ನತಾಧಿಕಾರಿಯನ್ನ ಮಾರುಕಟ್ಟೆಗಳ ನಿಯಂತ್ರಣಕ್ಕಾಗಿ ನೇಮಿಸಲಾಗುತ್ತಿತ್ತು ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಿಸಿ ಚಿಕ್ಕ ದೇವರಾಜ ನಾಲೆ ಮತ್ತು ದೊಡ್ಡ ದೇವರಾಜ ನಾಲೆ ಎಂಬ ಕಾಲುವೆಗಳನ್ನು ನಿರ್ಮಿಸಿ ನೀರಾವರಿ ಸೌಲಭ್ಯ ಒದಗಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಮೂರು ಚಿಕ್ಕ ದೇವರಾಜ ಹೊಡೆಯರ್ ಮಹಮ್ಮದ್ ಬಿನ್ ತುಘಲಕ್ ಜಾರಿಗೆ ತಂದ ದೀನಾರ್ ಎಂಬ ನಾಣ್ಯವು ಈ ಲೋಹದಿಂದ ಮಾಡಲ್ಪಟ್ಟಿತ್ತು ಆಪ್ಷನ್ಸ್ ಬೆಳ್ಳಿ ಕಂಚು ತಾಮ್ರ ಬಂಗಾರ ದೀನಾರ್ ಎಂಬ ನಾಣ್ಯವು ಬಂಗಾರ ಲೋಹದಿಂದ ಮಾಡಲ್ಪಟ್ಟಿತ್ತು ಬೇಲೂರಿನ ಚನ್ನಕೇಶವ ದೇವಾಲಯವನ್ನು ನಿರ್ಮಿಸಿದವರು ಯಾರು ಬೇಲೂರಿನ ಚನ್ನಕೇಶವ ದೇವಾಲಯವನ್ನು ಹೊಯ್ಸಳರು ನಿರ್ಮಿಸ್ತಾರೆ ಹೊಯ್ಸಳ ವಂಶ ಸುಮಾರು ಕ್ರಿಸ್ತಶಕ ಸಾವಿರದಿಂದ ಕ್ರಿಸ್ತಶಕ ಸಾವಿರದ ಮುನ್ನೂರ ನಲವತ್ತಾರರವರೆಗೆ ದಕ್ಷಿಣ ಭಾರತದ ಕೆಲ ಭಾಗಗಳನ್ನು ಆಳಿದಂತಹ ವಂಶವಾಗಿದೆ ಹೊಯ್ಸಳ ಸಾಮ್ರಾಜ್ಯವು ದ ರಾಜಧಾನಿ ದ್ವಾರ ಸಮುದ್ರ ಹಾಸನ ಜಿಲ್ಲೆಯಲ್ಲಿದೆ ಜಾನಪದ ನಂಬಿಕೆಯಾದಂತೆ ಹೊಯ್ಸಳ ಎಂಬ ಹೆಸರು ವಂಶ ವಂಶದ ಸಂಸ್ಥಾಪಕ ಸ್ಥಳನಿಂದ ಬಂದಿದ್ದು ಚಾರಿತ್ರಿಕವಾಗಿ ಈ ಸಂಸ್ಥಾಪಕನ ಹೆಸರು ನೃಪಕಾಮ ಎಂದು ಊಹಿಸಲಾಗಿದೆ ಕಾವೇರಿ ನದಿಯು ಅಂತಿಮವಾಗಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸೇರುತ್ತದೆ ಆಪ್ಷನ್ಸ್ ಬಂಗಾಳಕೊಲ್ಲಿ ಹಿಂದೂ ಮಹಾಸಾಗರ ಅರಬ್ಬಿ ಸಮುದ್ರ ಯಾವುದೂ ಅಲ್ಲ ಕಾವೇರಿ ನದಿಯು ಅಂತಿಮವಾಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಕಾವೇರಿ ಕರ್ನಾಟಕದ ಜೀವ ನದಿ ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ತಲಕಾವೇರಿ ಎಂಬ ಸ್ಥಳದಲ್ಲಿ ಉಗಮಿಸುವ ಈ ನದಿ ಮೈಸೂರು ಜಿಲ್ಲೆಯ ಮೂಲಕ ತಮಿಳುನಾಡಿಗೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಮುಖ್ಯವಾಗಿ ಮುಖ್ಯವಾಗಿ ದಕ್ಷಿಣ ಪೂರ್ವದ ದಿಶೆಯಲ್ಲಿ ಅರಿಯುವ ಈ ನದಿಯು ನದಿಯ ಪಥ ಸುಮಾರು ಏಳುನೂರ ಅರವತ್ತೈದು ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ ಜಲನಯನ ಪ್ರದೇಶ ಎಂಬತ್ತೊಂದು ಸಾವಿರದ ನೂರ ಐವತ್ತೈದು ಕಿಲೋಮೀಟರ್ ಸ್ಕ್ವೇರ್ ಈ ಕೆಳಕಂಡ ಯಾವ ಅರಣ್ಯವನ್ನು ಸುಂದರ್ ಬನ್ಸ್ ಎಂದು ಕರೆಯುತ್ತಾರೆ ಮ್ಯಾಂಗ್ರೋವ್ ಅರಣ್ಯಗಳನ್ನು ಸುಂದರ್ ಬನ್ಸ್ ಅಂತ ಕರೀತಾರೆ ಸುಂದರ ಬನ ಅಥವಾ ಸುಂದರ್ ಬನ್ಸ್ ವಿಶ್ವದ ಅತಿ ವಿಸ್ತಾರವಾದಂತಹ ಮ್ಯಾಂಗ್ರೋವ್ ಅರಣ್ಯಗಳಲ್ಲಿ ಒಂದಾಗಿದೆ ಸುಂದರ ಬನ ಹೆಸರಿನ ಅರ್ಥ ಸುಂದರವಾದಂತಹ ಕಾಡು ಎಂಬ ಎಂಬುದಾಗಿದೆ ಈ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣಬರುವ ಸುಂದರಿ ಮರಗಳಿಂದ ಸಹ ಹೆಸರು ಬಂದಿರಬಹುದಾಗಿದೆ ಸುಂದರ ಬನ ಅರಣ್ಯವು ಗಂಗಾ ನದಿಯ ಸಾಗರ ಮುಖದಲ್ಲಿದ್ದು ಬಾಂಗ್ಲಾ ಬಾಂಗ್ಲಾದೇಶ ಮತ್ತು ಭಾರತ ದೇಶಗಳಲ್ಲಿ ಹರಡಿವೆ ಯಾವ ನದಿಯನ್ನು ಬಿಹಾರಿನ ಕಣ್ಣೀರಿ ನದಿ ಎನ್ನುವರು ಆಪ್ಷನ್ಸ್ ದಾಮೋದರ ನದಿ ಕೋಸಿ ನದಿ ಮಹಾನದಿ ಸಟ್ಲೇಜ್ ನದಿ ಸರಿಯಾದ ಉತ್ತರ ಕೋಸಿ ನದಿಯನ್ನು ಬಿಹಾರಿನ ನದಿ ಎಂದು ಕರೆಯುತ್ತಾರೆ ಕೋಸಿ ನದಿ ಗಂಗೆಯನ್ನು ಸೇರುವ ಒಂದು ನದಿಯಾಗಿದೆ ಮಳೆಗಾಲದಲ್ಲಿ ಈ ನದಿಯು ಅನೇಕ ಬಾರಿ ಪ್ರವಾಹಗಳನ್ನು ಉಂಟು ಮಾಡುವುದರಿಂದ ಈ ನದಿಯನ್ನು ಬಿಹಾರದ ದುಃಖ ಎಂದು ಕರೆಯಲಾಗುತ್ತದೆ ಕೆಳಗೆ ಕೊಟ್ಟಿರುವ ಗಿರಿಧಾಮಗಳು ಮತ್ತು ಅವುಗಳಿರುವ ರಾಜ್ಯಗಳಿವೆ ಸಂಬಂಧಿಸಿದಂತೆ ಯಾವ ಜೋಡಿ ತಪ್ಪಾಗಿದೆ ಎಂಬುದನ್ನು ಗುರುತಿಸಿ ಆಪ್ಷನ್ಸ್ ಶಿಮ್ಲಾ ಗಿರಿಧಾಮ ಹಿಮಾಚಲ ಪ್ರದೇಶ ಪಂಚಮರಿ ಮಧ್ಯಪ್ರದೇಶ ಖನ್ ಆ ಮಧ್ಯಪ್ರದೇಶ ಜಿಮ್ ಕಾರ್ಬೆಟ್ ಮಣಿಪುರ ಜೋಡಿ ತಪ್ಪಾಗಿರುವುದು ಜಿಮ್ ಕಾರ್ಬೆಟ್ ಜಿಮ್ ಕಾರ್ಬೆಟ್ ಮಣಿಪುರ ಅಲ್ಲ ಜಿಮ್ ಕಾರ್ಬೆಟ್ ಇರುವುದು ಉತ್ತರಾಖಂಡದಲ್ಲಿ ಭೂಮಿಯ ದೈನಿಕ ಚಲನೆಯ ಪರಿಣಾಮ ಭೂಮಿಯ ದೈನಿಕ ಚಲನೆಯ ಪರಿಣಾಮ ಆಪ್ಷನ್ ನಾಲ್ಕು ಈ ಮೇಲಿನ ಎಲ್ಲವೂ ಸರಿ ಅಂದರೆ ಆಪ್ಷನ್ ಒಂದು ಹಗಲು ರಾತ್ರಿಗಳು ಉಂಟಾಗುತ್ತವೆ ಸೂರ್ಯ ಚಂದ್ರ ನಕ್ಷತ್ರಗಳು ಉಗಮವಾಗುತ್ತದೆ ಮಾರುತಗಳು ಸಾಗರ ಪ್ರವಾಹಗಳ ಉಬ್ಬರ ಉಳಿತಗಳು ಸಹ ಉಂಟಾಗುತ್ತವೆ ಈ ಮೂರು ಸಹ ಸರಿಯಾಗಿದ್ದಾವೆ ಈ ಮೇಲಿನ ಎಲ್ಲವೂ ಸರಿ ಆಪ್ಷನ್ ನಾಲ್ಕು ಮಿನರ್ನ ಯಾವ ಸುಫಿ ಸಂತನ ಹೆಸರಿನಿಂದ ಕರೆಯಲಾಗಿದೆ ಕುತುಬ್ ಮಿನರ್ ಅನ್ನ ಕುತುಬ್ ಉದ್ ದಿನ್ ಬಕ್ತಿಹಾರ್ ಖಾಕಿ ಎಂಬಂತಹ ಒಂದು ಸುಫಿ ಸಂತನ ಹೆಸರಿನಿಂದ ಕರೆಯಲಾಗಿದೆ ಕುತುಬ್ ಮಿನಾರ್ ಸಂಕೀರ್ಣವು ಭಾರತದ ದೆಹಲಿಯಲ್ಲಿರುವ ಸ್ಮಾರಕ ಮತ್ತು ಕಟ್ಟಡಗಳ ಸಮೂಹವಾಗಿದೆ ಈ ಸಂಕಿರಣದ ಅತಿ ಪ್ರಸಿದ್ಧ ಅಂಗವೆಂದರೆ ಕುತುಬ್ ಮಿನಾರ್ನ ಗೋಪುರ ಇವುಗಳ ನಿರ್ಮಾಣ ಕಾರ್ಯವನ್ನು ಗುಲಾಮಿ ಸಂತತಿಯ ಮೊದಲ ಸುಲ್ತಾನ ಕುತುಬ್ದೀನ್ ಐಬಾಕ್ ಎಂಬ ಕುತುಬ್ದ್ದೀನ್ ಐಬಾಕ್ ಪ್ರಾರಂಭಿಸ್ತಾನೆ ನಂತರ ಇಲ್ತಾಮಷ ಮತ್ತು ಅಲ್ಲಾವುದ್ದೀನ್ ಖಿಲ್ಜಿ ಇತ್ಯಾದಿ ಸುಲ್ತಾನರು ಸಹ ಬೆಳೆಸಿಕೊಂಡು ಹೋದರು ಶರಾವತಿ ವನ್ಯಜೀವಿ ಆಶ್ರಮ ಆಶ್ರಯಧಾಮ ಇರುವ ಸ್ಥಳ ಯಾವುದು ಆಪ್ಷನ್ಸ್ ಶಿವಮೊಗ್ಗ ಮಂಡ್ಯ ಕೊಡಗು ಉತ್ತರ ಕನ್ನಡ ಸರಿಯಾದ ಉತ್ತರ ಶರಾವತಿ ವನ್ಯಜೀವಿ ಆಶ್ರಮದರ ಆಶ್ರಮದರ ಇರುವಂತಹ ಸ್ಥಳ ಶಿವಮೊಗ್ಗದಲ್ಲಿ ಆಪ್ಷನ್ ಒಂದು ಶಿವಮೊಗ್ಗ ಶ್ರೀನಗರದ ಒಡತಿ ಎಂದು ಈ ಕೆಳಗಿನ ಯಾವ ಸರೋವರವನ್ನು ಕರೆಯುತ್ತಾರೆ ಆಪ್ಷನ್ಸ್ ಚಿಲ್ಕಾ ಸರೋವರ ಮಾನಸ ಸರೋವರ ಉಲ್ಲಾರ ಸರೋವರ ದಾಲ್ ಸರೋವರ ಶ್ರೀನಗರದ ಒಡತಿ ಎಂದು ದಾಲ್ ಸರೋವರವನ್ನು ಕರೆಯುತ್ತಾರೆ ದಾಲ್ ಲೇಕ್ ದಾಲ್ ಭಾರತದ ಜಮ್ಮು ಮತ್ತು ಕಾಶ್ಮೀರದ ಬೇಸಿಗೆ ರಾಜಧಾನಿ ಶ್ರೀನಗರದ ಒಂದು ಸರೋವರ ಇದು ನಗರ ಸರೋವರವಾಗಿದ್ದು ಇದು ಜಮ್ಮು ಕಾಶ್ಮೀರದ ಕೇಂದ್ರ ಪ್ರದೇಶಗಳಲ್ಲಿ ಎರಡನೇ ದೊ ದೊಡ್ಡದಾಗಿದೆ ಇದು ಕಾಶ್ಮೀರದ ಪ್ರವಾಸೋದ್ಯಮ ಮತ್ತು ಮನರಂಜನೆಯ ಅವಿಭಾಜ್ಯವಾಗಿದೆ ಮತ್ತು ಇದನ್ನು ಹೂಗಳ ಸರೋವರ ಕಾಶ್ಮೀರದ ಕಿರೀಟದಲ್ಲಿ ಆಭರಣ ಅಥವಾ ಶ್ರೀನಗರದ ಆಭರಣ ಎಂದು ಹೆಸರಿಸಲಾಗಿದೆ ದಾಲ್ ಲೇಖನ ದಾಲ್ ಸರೋವರವನ್ನ ಭೂ ಕವಚ ಮತ್ತು ಮ್ಯಾಂಟಲ್ಗಳನ್ನು ಸಂಧಿಸುವಂತಹ ವಲಯ ಯಾವುದು ಸರಿಯಾದ ಉತ್ತರ ಮೆಹರೋ ಮೊಹರೋವಿಸಿಕ್ ಸೀಮಾವಲಯ ಭೂ ಕವಚ ಮತ್ತು ಮ್ಯಾಂಟಲ್ಗಳನ್ನು ಸಂಧಿಸುವಂತಹ ವಲಯ ಆಗಿದೆ ಮ್ಯಾಂಟಲ್ ಭೂ ಕವಚ ಅಥವಾ ಭೂ ಚಿಪ್ಪು ಮ್ಯಾಂಟಲ್ ವಲಯವನ್ನು ಭೂ ಮೇಲ್ಮೈನಿಂದ ಸುಮಾರು ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ಗಳ ಆಳದವರೆಗೆ ವಿಸ್ತರಿಸಿದೆ ಭೂ ಚಿಪ್ಪು ಮತ್ತು ಮ್ಯಾಂಟಲ್ ಸಂಧಿಸುವಂತಹ ಸೀಮಾ ವಲಯವನ್ನು ಮೊಹರೋ ಮೊಹರೋವಿಸಿಕ್ ಸೀಮಾವಲಯ ಅಥವಾ ಮೋಹೋ ಎಂದು ಸಹ ಕರೆಯುತ್ತಾರೆ ಮೋಹೋ ವಲಯ ಎಂದು ಸಹ ಕರೆಯುತ್ತಾರೆ ಸ್ಟ್ರಾಂಬೊಲಿ ಎಟ್ನ ಮೌಲಾ ಮೌನಾಲೋವಾ ಇವು ಆಪ್ಷನ್ಸ್ ಇವೆಲ್ಲವೂ ಸಹ ಸೂಕ್ತ ಜ್ವಾಲಾಮುಖಿಗಳು ಜಾಗೃತ ಜ್ವಾಲಾಮುಖಿಗಳು ಲುಪ್ತ ಜ್ವಾಲಾಮುಖಿಗಳು ಬಿಸಿ ನೀರಿನ ಚಿಲುಮೆಗಳು ಸರಿಯಾದ ಉತ್ತರ ಜಾಗೃತ ಜ್ವಾಲಾಮುಖಿಗಳು ಈ ಜಾಗೃತ ಜ್ವಾಲಾಮುಖಿಗಳು ಅಂದರೆ ನಿರಂತರವ ನಿರಂತರವಾಗಿ ಸ್ಫೋಟಗೊಳ್ಳುವ ಲಾವರಸ ಅನಿಲ ಬೂದಿ ಅನಿಲ ಬೂದಿ ಇತ್ಯಾದಿಗಳನ್ನು ಹೊರಚಿಮ್ಮತ್ವಂತಹವಕ್ಕೆ ಜ್ವಾಲಾಮುಖಿಗಳಿಗೆ ಜಾಗೃತ ಜ್ವಾಲಾಮುಖಿಗಳು ಅಂತ ಕರೀತಾರೆ ಜಾಗೃತ ಜ್ವಾಲ ಜ್ವಾಲಾಮುಖಿಗಳು ಯಾವುವು ಅಂದರೆ ಫಿಲಿಫೈನ್ಸ್ ದ್ವೀಪದ ಪಿನಟೋಬೋ ಇಟಾಲಿಯ ಸ್ಟಾಂಬೋರಿ ಮತ್ತು ಎಟ್ನಾ ಯು ಎಸ್ ಎನ ಸೇಂಟ್ ಎಲೇನಾ ಆವಾಮಿ ದ್ವೀಪದ ಮೌಲಾ ಮೌನಾಲೋವಾ ಇವೆಲ್ಲವೂ ಸಹ ಜಾಗೃತ ಜ್ವಾಲಾಮುಖಿಗಳಾಗಿದವೆ ಗರಿಷ್ಠ ಶೇಕಡ ಪ್ರಮಾಣದ ಇಂಗಾಲವನ್ನು ಹೊಂದಿರುವ ಕಲ್ಲಿದ್ದಲು ಯಾವುದು ಆಪ್ಷನ್ಸ್ ಲಿಗ್ನೈಟ್ ಬಿಟುಮಿನಾಸ್ ಆಂಥ್ರಸೈಟ್ ಎಮಟೈಟ್ ಸರಿಯಾದ ಉತ್ತರ ಗರಿಷ್ಠ ಶೇಕಡ ಪ್ರಮಾಣದ ಇಂಗಾಲವನ್ನು ಹೊಂದಿರುವಂತಹದ್ದು ಕಲ್ಲಿದ್ದಲು ಯಾವುದಂದರೆ ಆಪ್ಷನ್ ಮೂರು ಆಂಥ್ರಸೈಟ್ ಉಪರಾಷ್ಟ್ರಪತಿಯನ್ನು ತೆಗೆದುಹಾಕುವ ನಿರ್ಣಯ ಪ್ರಸ್ತಾಪವಾಗುವುದು ಇಲ್ಲಿ ಆಪ್ಷನ್ಸ್ ಲೋಕಸಭೆಯಲ್ಲಿ ಮಾತ್ರ ರಾಜ್ಯಸಭೆಯಲ್ಲಿ ಮಾತ್ರ ಪಾರ್ಲಿಮೆಂಟಿನ ಜಂಟಿ ಸಭೆ ಪಾರ್ಲಿಮೆಂಟ್ನ ಯಾವುದೇ ಸದನ ಉಪರಾಷ್ಟ್ರಪತಿಯನ್ನು ಹಾಕುವ ನಿರ್ಣಯನ ಪ್ರಸ್ತಾಪವಾಗುವುದು ರಾಜ್ಯಸಭೆಯಲ್ಲಿ ಮಾತ್ರ ರಾಜ್ಯಸಭೆ ರಾಜ್ಯಸಭೆ ಭಾರತದ ಶಾಸಕಾಂಗ ವ್ಯವಸ್ಥೆಯ ಮ್ಯಾಲ್ ಮೇಲ್ಮನೆಯಾಗಿದೆ ಈ ಸದನದ ಒಟ್ಟು ಸದಸ್ಯರ ಸಂಖ್ಯೆ ಇನ್ನೂರ ಐವತ್ತು ಅದರಲ್ಲಿ ಹನ್ನೆರಡು ಜನರನ್ನು ಭಾರತದ ಅಧ್ಯಕ್ಷರು ನಾಮಕರಣ ಮಾಡುತ್ತಾರೆ ಈ ಹನ್ನೆರಡು ಜನರನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಲ್ಲಿಸಿರುವ ಸೇವೆಯನ್ನು ಗುರುತಿಸಿ ಅವರನ್ನು ರಾಜ್ಯಸಭೆಯ ಸದಸ್ಯರನ್ನಾಗಿ ನಾಮಕರಣ ಮಾಡಲಾಗುತ್ತದೆ ಇವರನ್ನು ನಾಮಕರಣ ಸದಸ್ಯರೆಂದು ಕರೆಯಲಾಗುತ್ತದೆ ಈ ಕೆಳಗೆ ಕೊಟ್ಟಿರುವ ಕಾಯ್ದೆಗಳು ಮತ್ತು ಅವುಗಳ ಜಾರಿಗೆ ಬಂದ ವರ್ಷಗಳು ಜೋಡಿಯಲ್ಲಿ ಯಾವ ಜೋಡಿ ತಪ್ಪಾಗಿದೆ ಎಂಬುದನ್ನು ಗುರುತಿಸಿ ಆಪ್ಷನ್ ಒಂದು ಕನಿಷ್ಠ ಕೂಲಿ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೆಂಟು ಮಾನವ ಹಕ್ಕುಗಳ ಸಂರ ರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಎರಡು ಸಾವಿರದ ಹದಿನೈದು ಸರಿಯಾದ ಉತ್ತರ ಜೋಡಿ ತಪ್ಪಾಗಿರುವುದು ತಪ್ಪಾಗಿರುವಂತಹ ಜೋಡಿ ಕೌಟುಂಬಿಕ ದೌರ್ಜನ್ಯ ಎರಡು ಸಾವಿರದ ಹದಿನೈದು ಅಲ್ಲ ಎರಡು ಸಾವಿರದ ಐದು ಭಾರತ ಸಂವಿಧಾನವನ್ನು ರಚಿಸಲು ಸಂವಿಧಾನ ರಚನಾ ಸಭೆಯನ್ನು ರಚಿಸಬೇಕೆಂಬ ಒತ್ತಾಯವನ್ನು ಬ್ರಿಟಿಷರ ಮೇಲೆ ಮೊಟ್ಟ ಮೊದಲ ಬಾರಿಗೆ ಹಾಕಿದವರು ಯಾರು ಸರಿಯಾದ ಉತ್ತರ ಎಂ ಎನ್ ರಾಯ್ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿದ ಪಲ್ಲವರ ಪ್ರಸಿದ್ಧ ಅರಸ ನರಸಿಂಹ ವರ್ಮ ರಂಗರಾಜನ್ ವರದಿ ಈ ಕೆಳಗಿನ ಯಾವ ವಿಷಯದ ಕುರಿತು ರಚನೆಯಾಗಿದೆ ಆಪ್ಷನ್ಸ್ ಮೂಲಸೌಕರ್ಯದ ಕುರಿತು ಪೇಮೆಂಟ್ಸ್ ಬ್ಯಾಕ್ ಬ್ಯಾಂಕಿಂಗ್ ಕುರಿತು ರಿಸರ್ವ್ ಬ್ಯಾಂಕ್ ಸ್ಥಾಪನೆಯ ಕುರಿತು ಬಡತನ ವರದಿ ಕುರಿತು ರಂಗರಾಜನ್ ವರದಿ ಬಡತನ ಕುರಿತು ರಚನೆಯಾಗಿರಂತಹದ್ದಾಗಿದೆ ಪ್ಲಾನ್ಡು ಎಕಾನಮಿ ಫಾರ್ ಇಂಡಿಯಾ ಈ ಒಂದು ಕೃತಿಯನ್ನು ರಚಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯರವರು ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ತಪ್ಪಾಗಿದೆ ಆಪ್ಷನ್ಸ್ ಗೌರಿಬಿದನೂರು ಕರ್ನಾಟಕ ಊಣ ಮಹಾರಾಷ್ಟ್ರ ಕೋಲಾಬ ತಮಿಳುನಾಡು ಕೊಡೈಕೆನಲ್ ತಮಿಳುನಾಡು ಸರಿಯಾದ ಉತ್ತರ ಜೋಡಿ ತಪ್ಪಾಗಿರುವುದು ಕೋಲಾಬ ಮಹಾರಾಷ್ಟ್ರ ಕೋಲಾಬ ತಮಿಳು ನೋಡು ತಮಿಳುನಾಡು ಅಲ್ಲ ಕೋಲಾಬ ಮಹಾರಾಷ್ಟ್ರ ಈ ಕೆಳಗಿನವುಗಳಲ್ಲಿ ಯಾರು ಜನಸಂಖ್ಯಾ ಮತ್ತು ಸಾರ್ವಜನಿಕ ಆರೋಗ್ಯ ಸಂಸದೀಯ ವೇದಿಕೆಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ ಆಪ್ಷನ್ಸ್ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಲೋಕಸಭಾ ಸ್ಪೀಕರ್ ಪ್ರಧಾನ ಮಂತ್ರಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ